ಹಾಯ್ ಸ್ಮಿತಾ ಹಾಯ್ ತನು ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ತಗೊಳ್ಳಿ ಕಾಫಿ ನಿಮಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಓಕೆ ಮಾರ್ವೆಲಸ್ ಹಾಯ್ ಹಾಯ್ ಏನು ಮಾಡ್ತಾ ಇದ್ದೀರಾ ಇವತ್ತು ಶ್ವೇತಾ ಬೈ ದ ವೇ ಹಾಯ್ ಮೈ ಫ್ರೆಂಡ್ ನಾವು ಹಿಂಗೆ ಒಬ್ಬ ಮೈಸೂರಿನಲ್ಲಿ ಒಬ್ಬ ಹುಡುಗನ ಬಗ್ಗೆ ಮಾತಾಡ್ತಾ ಇದ್ವಿ ಹೌದಾ ಹಾ ಇನ್ನೊಂದು ಗೊತ್ತಾ ನಿಮಗೆ ಸ್ಮಿತಾ ಈಗಿನವರೆಲ್ಲ ಈಗಿನ ಹಾಡುಗಳೇ ಕೇಳೋದು ಜಾಸ್ತಿ ಹೌದು ಆದ್ರೆ ಈ ಹುಡುಗಿದಾಳಲ್ಲ ತುಂಬಾ ಹಳೆಯ ಹಾಡುಗಳು ಕೇಳ್ತಾಳೆ ಆ ಜನರೇಷನ್ ಹಾಡುಗಳನ್ನ ಕೇಳ್ತಾ ಇರ್ತಾಳೆ ನನಗೆ ನೋಡಕ್ಕೆ ಅವಳನ್ನ ಅದು ಕೇಳಿಸ್ಕೊಳ್ಳೋದು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಓ ನನಗೆ ಓಲ್ಡ್ ಕ್ಲಾಸಿಕ್ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ಮಮ್ಮಿ ತುಂಬಾ ಸಾಂಗ್ಸ್ ಕೇಳ್ತಾರೆ ಓಲ್ಡ್ ಕ್ಲಾಸಿಕ್ ಸಾಂಗ್ಸ್ ಸೋ ಅದರಿಂದ ನನಗೆ ಅದು ಸಾಂಗ್ಸ್ ಕೇಳಿದ್ರೆ ತುಂಬಾ ಅಟ್ರಾಕ್ಟ್ ಆಗುತ್ತೆ ತುಂಬಾ ಇಮೋಷನಲಿ ಕನೆಕ್ಟ್ ಆಗುತ್ತೆ ಸೋ ನನಗೆ ಸಾಂಗ್ಸ್ ತುಂಬಾ ಇಷ್ಟ ಆಗುತ್ತೆ ಹಳೆ ಕಾಲದ ಸಾಂಗ್ಸ್ ಎಲ್ಲ ಹಲೋ ಸರ್ ಹಲೋ ಮ್ಯಾಮ್ ಹೌ ಯು ಹೌ ಯು ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಮಾ ನಮಸ್ಕಾರ ಸ್ಮಾಲ್ ಗಿಫ್ಟ್ ನಮ್ಮ ಕಡೆಯಿಂದ ವಂಡರ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಪ್ಲೀಸ್ ಬಿ ಸೀಟೆಡ್ ಸರ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ವಿ ಆರ್ ವೆರಿ ಹ್ಯಾಪಿ ದಟ್ ಯು ಆರ್ ಹಿಯರ್ ಸರ್ ಬಗ್ಗೆ ಹೇಳ್ತಾ ಅದಕ್ಕೆ ಮುಂಚೆ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಹೌ ಡು ಯು ಫೀಲ್ ಬೀಯಿಂಗ್ ಸಚ್ ಎ ಗ್ರೇಟ್ ಲೆಜೆಂಡ್ಸ್ ಸನ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ಮ್ಯೂಸಿಕಲ್ ಫ್ಯಾಮಿಲಿ ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್ ಟು ಬಿ ಬಾರ್ನ್ ಇನ್ ದಿಸ್ ಫ್ಯಾಮಿಲಿ ಆ್ಯಂಡ್ ಬೀಯಿಂಗ್ ದ ಸನ್ ಆಫ್ ಶ್ರೀ ರಾಜನ್ ದಟ್ ಈಸ್ ಈವನ್ ಮೋರ್ ಎ ವೆರಿ ಬಿಗ್ ಬ್ಲೆಸ್ಸಿಂಗ್ ಆ್ಯಂಡ್ ಐ ಆಮ್ ವೆರಿ ಮಚ್ ಪ್ರಿವಿಲೇಜ್ಡ್ ಆ್ಯಂಡ್ ಆನರ್ಡ್ ಟು ಬಿ ಇನ್ ದಿಸ್ ಫ್ಯಾಮಿಲಿ ವೆರಿ ನೈಸ್ ಸರ್ ಸರ್ ಅವ್ರ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳಿ ಸರ್ ಅವ್ರು ಹೇಗೆ ಮ್ಯೂಸಿಕ್ ಫೀಲ್ಡ್ಗೆ ಇನ್ಸ್ಪೈರ್ ಆದರು ಹೇಗೆ ಅವ್ರ ಜರ್ನಿ ಸ್ಟಾರ್ಟ್ ಆಯಿತು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಮ್ಯೂಸಿಕಲ್ ಜರ್ನಿ ಇಟ್ ಸ್ಟಾರ್ಟೆಡ್ ಫ್ರಮ್ ದ ಮೈ ಗ್ರ್ಯಾಂಡ್ ಫಾದರ್ ಸೊ ಹೀ ವಾಸ್ ಅ ಹರಿಕಥಾ ವಿದ್ವಾನ್ ಅವರು ಇದ ಕೆಲವು ಮಂದಿರ ಟೆಂಪಲ್ಸ್ನಲ್ಲಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಹರಿಕಥಾ ಮಾಡೋದು ಅದರಲ್ಲಿ ಹಿ ವಾಸ್ ಅ ವೆರಿ ವೆರಿ ಪಾಪ್ಯುಲರ್ ಆ ದಿನದಲ್ಲಿ ಎಲ್ಲ ಮತ್ತು ಅವ್ರೇನು ಮಾಡ್ತಾಯಿದ್ರು ಹಿ ವಾಸ್ ಆಲ್ಸೋ ವೆರಿ ಗುಡ್ ಫ್ಲೂಟ್ ಬಾರಿಸ್ತಾಯಿದ್ರು ಆಮೇಲೆ ಲೆಗ್ ಹಾರ್ಮೋನಿಯಂ ಅಂತಾರೆ ಅದು ಸೊ ಆ ಹಾರ್ಮೋನಿಯಂ ಆಲ್ಸೋ ನುಡಿಸ್ತಾಯಿದ್ರು ಅವರು ಈ ಆ ಕಾಲದಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ ಇಟ್ ಯೂಸ್ ಟು ಬಿ ಆಲ್ ಮೂಕಿ ಚಿತ್ರಗಳೇ ಬರ್ತಾಯಿತ್ತು ಅದರಲ್ಲಿ ಯಾವ ಸೌಂಡ್ ಎಲ್ಲ ಏನಿಲ್ಲ ಸೊ ಅದ್ರ ಆ ಪಿಕ್ಚರ್ದಲ್ಲಿ ಆ ಎಮೋಷನ್ಸ್ನ ದೀಸ್ ಪೀಪಲ್ ಓನ್ಲಿ ಮ್ಯೂಸಿಷಿಯನ್ಸ್ ದೇ ಯೂಸ್ ಟು ಪ್ಲೇ ದ ಮ್ಯೂಸಿಕ್ ಆ್ಯಂಡ್ ದಟ್ ಯೂಸ್ ಟು ಇನ್ಸ್ಪೈರ್ ದಟ್ ಫಿಲಮ್ ಅಲ್ಲಿ ಸೊ ಅಲ್ಲಿ ಥಿಯೇಟರ್ನಲ್ಲೇ ಕೂತ್ಕೊಂಡು ಅವರು ಲೆಗ್ ಹಾರ್ಮೋನಿಯಂ ಬಾರಿಸ್ತಾ ಇದ್ರು ಪ್ಲಸ್ ಅನದರ್ ಟೂ ತ್ರೀ ಮ್ಯೂಸಿಷಿಯನ್ಸ್ ಆ ಕಂಪನಿಗಳು ಸೊ ಆ ಥರ ದಟ್ ಇಸ್ ಹೌ ಹಿ ವಾಸ್ ದ ಅಂಡ್ ನ್ಯಾಚುರಲಿ ದಟ್ ಬೈ ಬ್ಲಡ್ ಇಟ್ ಹಸ್ ಕಮ್ ಸೊ ಇನ್ಸ್ಪೈರಿಂಗ್ ಅಲ್ವಾ ಸರ್ ಆ ಮೂವಿ ಓಡ್ತಾ ಇರ್ಬೇಕಾದ್ರೆ ಲೈವ್ ಆಗಿ ಕುತ್ಕೊಂಡು ಅವರು ನುಡಿಸ್ಬೇಕು ಅಂದ್ರೆ ಎಂಥ ಗ್ರೇಟ್ ಎವ್ರಿ ಶೋ ಮೂರ್ ಶೋ ಇದ್ರೆ ಮೂರ್ ಶೋ ಅಲ್ಲಿ ಕುತ್ಕೊಂಡು ಬಾರಿಸ್ಬೇಕು
that was really that we can't imagine that time. It was like a live show. ನೀವು ಹೇಳ್ತಾ ಇದ್ರೆ ನನ್ನ ಕಣ್ಣ ಮುಂದೆ ಚಿತ್ರ ಬರ್ತಾ ಇದೆ ಆಕ್ಚುಲಿ ಹೇಗೆ ಇರಬಹುದು ಆ ದಿನಗಳು ಅಂತ. ಸರ್ ಈಗ ಅವ್ರ ತಂದೆ ಬಗ್ಗೆ ಹೇಳಿದ್ರೆ ಅವ್ರ ತಂದೆ ಹೆಸರು ರಾಜಪ್ಪ ಅಂತ. ಓಕೆ ಸರ್ ನಾನು ಕೇಳಿದ್ದೀನಿ ರಾಜಪ್ಪ ಅವರು ಆಗಿನ ಕಾಲದಲ್ಲಿ ಅರಮನೆಗೆ ಹೋಗ್ತಿದ್ರು ಅಲ್ಲಿ ವಾದ್ಯಗೋಷ್ಠಿಗಳಲ್ಲಿ ಪಾಲ್ಗೊಳ್ತಾ ಇದ್ರು ಅಂತ. ಹಾಗೆ ಒಂದು ಬುಕ್ಕಲ್ಲಿ ಕೂಡ ಓದಿದ್ದೀನಿ ನಾನು ರಾಜನ್ ಸರ್ನ ಅಲ್ಲಿಗೆ ಕರ್ಕೊಂಡು ಅರಮನೆಯಲ್ಲಿ ನಡೀತಿರುವಂಥ ವಾದ್ಯಗೋಷ್ಠಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಕರ್ನಾಟಕ ಮ್ಯೂಸಿಕ್ ಇರ್ಬೋದು ಅಥವಾ ಹಿಂದೂಸ್ತಾನಿ ಇರ್ಬೋದು ಜಾನಪದ ಇರ್ಬೋದು ಇದೆಲ್ಲದರ ಒಂದು ಪರಿಚಯ ಅವ್ರಿಗೆ ಅಲ್ಲೇ ಆಗಿದ್ದು ಅಂತ. ಬಿಕಾಸ್ ದಟ್ ಮೈಸೂರಿನಲ್ಲಿ ಅರಮನೆಯಲ್ಲಿ ದಟ್ ಮೈಸೂರು ಮಹಾರಾಜ ಅವರ ವರ್ಲ್ಡ್ ಓವರ್ ದ ಬೆಸ್ಟ್ ಮ್ಯೂಸಿಷಿಯನ್ಸ್ ಅಲ್ಲಿ ಕರೆಸ್ತಾ ಇದ್ರು. ಕರೆಸ್ಬಿಟ್ಟು ಅರಮನೆಯಲ್ಲೇ ದೇ ಯೂಸ್ ಟು ಹ್ಯಾವ್ ದಟ್ ಶೋಸ್. ಇಟ್ ಕುಡ್ ಬಿ ಹಿಂದೂಸ್ತಾನಿ, ಇಟ್ ಕುಡ್ ಬಿ ಕರ್ನಾಟಿಕ್, ಆರ್ ಇವನ್ ಫ್ರಮ್ ಅಬ್ರಾಡ್ ದೇ ಯೂಸ್ ಟು ಕಮ್ ಆ್ಯಂಡ್ ದೇ ಯೂಸ್ ಟು ಪ್ಲೇ. ಸೊ ಅದರೆಲ್ಲ ಹಿ ಯೂಸ್ ಟು ಗೋ ಆ್ಯಂಡ್ ಸಿಟ್ ಡೌನ್ ಆ್ಯಂಡ್ ಅಬ್ಸರ್ವ್. ಪ್ಲಸ್ ಮೈಸೂರಿನಲ್ಲಿ ದೇ ಹ್ಯಾಡ್ ದರ್ ಓನ್ ಪ್ಯಾಲೆಸ್ ಬ್ಯಾಂಡ್. ಸೊ ಬ್ಯಾಂಡ್ನಲ್ಲಿ ಅವ್ರ ಹತ್ರ ಹಿ ಯೂಸ್ ಟು ಇಂಟ್ರಾಕ್ಟ್ ಬಿಕಾಸ್ ಅವರೆಲ್ಲ ದೇ ಯೂಸ್ ಟು ರೈಟ್ ಇನ್ ವೆಸ್ಟರ್ನ್ ನೊಟೇಷನ್ಸ್. ಸೊ ಅಲ್ಲಿ ಹಿ ಸ್ಟಾರ್ಟೆಡ್ ಲರ್ನಿಂಗ್ ಇದೇನಿದು ವೆಸ್ಟರ್ನ್ ನೊಟೇಷನ್ಸ್, ಇದು ಹೇಗೆ ಬರೀತಾರೆ. ಸೊ ಅವರಿಂದ ಕಲಿತು ದೆನ್ ಅವರು ಆ ಟ್ರಂಪೆಟ್ಟು ಆ್ಯಂಡ್ ಡಿಫ್ರೆಂಟ್ ಟ್ರಂಬೋನ್ ಇನ್ಸ್ಟ್ರೂಮೆಂಟ್ಸ್ ಅರೇಂಜ್ಮೆಂಟ್ಸ್ ಹೇಗೆ ಮಾಡ್ತಾ ಇದ್ದಾರೆ. ಸೊ ದಟ್ ಅನ್ ಆಲ್ ಹಿ ಗಾಟ್ ಇನ್ಸ್ಪೈರ್ಡ್ ಅಂಡ್ ಟ್ರಾಕ್ಟ್. ಸೊ ದೇವರ್ ಆ್ಯಕ್ಚುಲಿ ಲೈಕ್ ಎ ಗುರುಸ್ ಫಾರ್ ಅಂತ. ಓಕೆ ಸೊ ಅದೇ ಅವರು ರಾಜನ್ ಸರ್ ವಾಸ್ ಅ ವಂಡರ್ಫುಲ್ ವಯಲಿನಿಸ್ಟ್ ಅಂತ ಗೊತ್ತಿದೆ ನಮಗೆಲ್ಲರಿಗೂ. ಬಟ್ ಐ ಹರ್ಡ್ ದ್ಯಾಟ್ ಹಿ ವಾಸ್ ಇನ್ಸ್ಪೈರ್ಡ್ ಬೈ ಟಿ ಚೌಡಯ್ಯ ಆ್ಯಂಡ್ ಆರ್ ಆರ್ ಕೇಶವಮೂರ್ತಿ ಆ್ಯಂಡ್ ಹೀ ಸಾ ದೆಮ್ ಪರ್ಫಾರ್ಮಿಂಗ್ ಇನ್ ದ ಮೈಸೂರ್ ಪ್ಯಾಲೆಸ್ ಅಂತ ಕೇಳಿದೆ. ಆಗಿನ ಕಾಲದಲ್ಲಿ ಸೆವೆನ್ ಸ್ಟ್ರಿಂಗ್ ವಯಲಿನ್ ಇತ್ತಂತೆ. ಚೌಡಯ್ಯನವರು ಅದನ್ನು ನುಡಿಸ್ತಾ ಇರಬೇಕಾದ್ರೆ ಹಿ ಗಾಟ್ ಇನ್ಸ್ಪೈರ್ಡ್ ಅಂತೆ. ಹೌದಾ? ಅಂಡ್ ಆ ದಿನದಲ್ಲಿ ಹಿ ಡಿಡ್ನ್ ಹ್ಯಾವ್ ವಯಲಿನ್. ಅದು ಒಂದು ಇದು ಇರ್ತಲ್ಲ ಒಂದು ಕೊಕೊನಟ್ ಶೆಲ್ ನಲ್ಲಿ ದೇ ವಿಲ್ ಹ್ಯಾವ್ ಅ ಸ್ಮಾಲ್ ಒನ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್, ಅದರಲ್ಲಿ ಹಿ ಯೂಸ್ ಟು ಪ್ಲೇ. ಸೊ ದಟ್ ಯೂಸ್ ಟು ಬಿ ಹಿಸ್ ಇನ್ಸ್ಟ್ರೂಮೆಂಟ್. ವಿತ್ ದಟ್ ಹಿ ಯೂಸ್ ಟು ಬಿ ಹಿ ಯೂಸ್ ಟು ಲವ್ ಪ್ಲೇಯಿಂಗ್ ದಟ್ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್. ದೆನ್ ಲೇಟರ್ ಆನ್ ಹಿ ಸಾ ಚೌಡೆ ಆಲ್ಸೋ ಪರ್ಫಾರ್ಮಿಂಗ್. ಈ ಥರ ನಾವು ಕೂಡ ವಿ ಶುಡ್ ಆಲ್ಸೋ ಲರ್ನ್ ದಿಸ್ ಮ್ಯೂಸಿಕ್. ಸೊ ಅಗೇನ್ ಲಾಟ್ ಆಫ್ ಇನ್ಸ್ಪಿರೇಷನ್ಸ್ ಕೇಮ್ ಇನ್ ಮೈಸೂರು ಫಾರ್. ಆ್ಯಂಡ್ ನಾನು ಓದಿನ ಪ್ರಕಾರ ಅವರು ಚೌಡಯ್ಯ ಸರ್ ಅವರು ಬಾರಿಸೋದೆಲ್ಲ ನೋಡಿ ಆಮೇಲೆ ಅವರು ರಾಜಪ್ಪ ಸರ್ಗೆ ನನಗೊಂದು ವಯಲಿನ್ ತಂದುಕೊಡಿ ಅಂತ ಕೇಳಿ ಆಮೇಲೆ ಗುರು ಹತ್ರ ಕಲಿತು. ಓಕೆ ಸರ್, ಹಾಗೆ ಇನ್ನೊಂದು ವಿಷಯ ನೆನಪಾಯಿತು. ರಾಜನ್ ಸರ್ ಅವರು ಗೋವಿಂದ ಸ್ವಾಮಿ ಅನ್ನೋರ ಹತ್ರ ಸಂಗೀತ ಕಲಿಯೋದಕ್ಕೆ ಹೋಗ್ತಿದ್ರು ಅಂತ ಹೇಳ್ತಿದ್ರು, ಅದ್ರ ಬಗ್ಗೆ ಏನಾದರೂ ಹೇಳಿದಾರ ನಿಮಗೆ? ದಟ್ ವಾಸ್ ಆಕ್ಚುಲಿ ಅ ಟರ್ನಿಂಗ್ ಪಾಯಿಂಟ್ ಇನ್ ಹಿಸ್ ಲೈಫ್. ಓಕೆ. ವಿಚ್ ಹಿ ರಿಯಲೈಸ್ಡ್ ನೌ. ಅದು ಹೇಗಂದ್ರೆ ಆ ಕಾಲದಲ್ಲಿ ಅವರು ಸಂಗೀತ ಕಲಿಯೋದಕ್ಕಂತ ಅಲ್ಲಿ ಹೋಗಿದ್ರು. ಹೋದಾಗ ಅವರು ಗೋವಿಂದ ಸ್ವಾಮಿ ಅವರು ಮೈಸೂರಿನಲ್ಲಿ ಗೊತ್ತಲ್ವಾ ರೋಡ್ ಸೈಡ್ನಲ್ಲಿ ಒಂದು ಚಿಕ್ಕ ಇದಿರುತ್ತೆ ಜಗ್ಲಿ ಅಂತಲೇ ಏನೋ ಹೇಳ್ತಾರಲ್ವಾ, ಅಲ್ಲಿ ಹಿ ಮೇಡಮ್ ಟು ಸೆಟ್ ಅಪ್ ಕೂತ್ಕೊಂಡ್ಬಿಟ್ಟು ಒಂದು ತಂಬುರ ಕೈನಲ್ಲಿ ಕೊಟ್ಬಿಟ್ಟು ಇದು ಮೀಟ್ತಾ ಇರು ಅಷ್ಟೇ. ಸರಿ, ಅವ್ರು ಮೀಟ್ರು. ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಮೂರು ದಿವಸ ಆಯಿತು, ಇಟ್ ಬಿಕೇಮ್ ಒನ್ ಮಂತ್. ಒಂದು ತಿಂಗಳಾದ್ರೂ ಕೂಡ ಅವರು ಒಂದು ಸಾ ರಿ ಗಾಮ ಏನೇ ಹೇಳ್ಕೊಳ್ಳಿಲ್ಲ. ಮೀಟ್ತಾ ಇರು, ಅದು ಕೇಳು, ಕೇಳಬೇಕಷ್ಟೇ. ಇವರು ಹಿ ಡಿಡ್ನ್ಟ್ ಆಸ್ಕ್ ಇದು ಯಾಕೆ ಈ ಥರ ಮಾಡ್ತೀರಾ, ಆಲ್ ದೋಸ್ ಥಿಂಗ್ಸ್ ವಿಚ್ ಯು ವುಡ್ ಆಸ್ಕ್ ಇಫ್ ಯು ವರ್ ದೇರ್ ಇನ್ ದ ಜನರೇಷನ್. ಯೆಸ್ ಸರ್, ಯೆಸ್ ಬಿಕಾಸ್ ಇವಾಗಿನ ಸ್ಟೂಡೆಂಟ್ಸ್ ಪೇಷನ್ಸ್ ಲೆವೆಲ್ಗೆ ಅವಾಗಿನ ಸ್ಟೂಡೆಂಟ್ ಪೇಷನ್ಸ್ ಲೆವೆಲ್ಗೆ ಮತ್ತೆ ಕಲಿಬೇಕಂತ ಶ್ರದ್ಧೆಗೆ ತುಂಬಾ ಡಿಫರೆನ್ಸ್ ಇದೆ ಇರುತ್ತೆ, ಲಾಟ್ ಆಫ್ ಡಿಫರೆನ್ಸ್. ಸೊ ಅವರು ವೆರಿ ಪೇಷಂಟ್ಲಿ ಹಿ ವಾಸ್ ಪ್ಲೇಯಿಂಗ್ ದಟ್. ಒಂದು ತಿಂಗಳಾಯಿತು, ಎರಡು ತಿಂಗಳಾಯಿತು, ಮೂರು ತಿಂಗಳು ಬರೀ ತಂಬುರ ಮೀಟೋದೆ. ಅದಾದಮೇಲೆ ನೆಕ್ಸ್ಟ್ ಅವ್ರೇನು ಮಾಡಿದ್ರು, ಆ ತಂಬುರ ಕೈನಲ್ಲಿ ಕೊಟ್ಬಿಟ್ಟು ಅದನ್ನ ಡಿ ಟ್ಯೂನ್ ಮಾಡ್ತಾರೆ. ಇವಾಗ ಮೂರು ತಿಂಗಳಿಗೆ ಯಟ್ ಇಯರ್ ಶುಡ್ ಹ್ಯಾವ್ ಬಿನ್ ಟ್ಯೂನ್ಡ್ ಅಪ್ ಟು ದಟ್ ಪರ್ಟಿಕ್ಯುಲರ್ ಸ್ವರ ಸಪಾಸ. ಇವಾಗ ಯು ಶುಡ್ ಬಿ ಏಬಲ್ ಟು ಟ್ಯೂನ್ ದಟ್ ಇನ್ಸ್ಟ್ರೂಮೆಂಟ್ ನೋ ಅಂತ. ಸೊ ಆ ಕೈ ಡಿ ಟ್ಯೂನ್ ಮಾಡಿ ಕೊಟ್ಬಿಟ್ಟು ಹಿ ಹ್ಯಾಡ್ ಟು ಟ್ಯೂನ್ ಇಟ್ ಟು ದ ಕರೆಕ್ಟ್ ಪಿಚ್ ಮಾಡಿಬಿಟ್ಟು ಮೀಟ್ ಅವ್ರು ಅಗೇನ್ ಹಿ ಡಿ ಟ್ಯೂನ್ ಅಗೇನ್ ಹೀಗೆ. ಸೊ ದಿಸ್ ವೆಂಟ್ ಫಾರ್ ಅನದರ್ 3 months. ಸೊ 6 months ಜಸ್ಟ್ ಆ ತಂಬೂರದಲ್ಲಿ ಏನು ದಟ್ ಪಿಚ್ ಅಂತೀವಿ, ಸೊ ದಟ್ ರಿಜಿಸ್ಟರ್ಡ್ ಇನ್ ಹಿಸ್ ಮೈಂಡ್. ಆ್ಯಂಡ್ ಲೇಟರ್ ಆನ್ ಇನ್ ಹಿಸ್ ಲೇಟರ್ ಆನ್ ವೆನ್ ಹಿ ಬಿಕೇಮ್ ಎ ಮ್ಯೂಸಿಕ್ ಡೈರೆಕ್ಟರ್,
ಅಲ್ಲಿ ರೆಕಾರ್ಡಿಂಗ್ ಹಾಲ್ನಲ್ಲಿ ವಿ ಯೂಸ್ ಟು ಹ್ಯಾವ್ 50-60 ಮೆಂಬರ್ ಆರ್ಕೆಸ್ಟ್ರಾ. ಅಲ್ಲಿ 40 ಜನ ವಯಲೆನ್ಸ್ ಕೂತಿದ್ರೆ ಎಕ್ಸಾಕ್ಟ್ ಆಗಿ ಹೇಳೋರು ಆ ಸಿಕ್ಸ್ತ್ ರೋಲ್ ನಲ್ಲಿ ದಟ್ ಫೋರ್ತ್ ಪರ್ಸನ್ ಸಿಟಿಂಗ್ ಇನ್ ದ ಚೇರ್ ಅವ್ರ ವಯಲೆನ್ ಇಸ್ ಔಟ್ ಆಫ್ ಟ್ಯೂನ್ ಅಂತ. ಸೊ ದಟ್ ವಾಸ್ ದ ಗ್ರೇಟ್ನೆಸ್ ಆಫ್ ದ ಪರ್ಟಿಕ್ಯುಲರ್ ನಾಲೆಜ್ ಹಿ ಅಕ್ವೈರ್ಡ್ ಬಿಕಾಸ್ ಆಫ್ ಮಿಸ್ಟರ್ ಗೋಯಿಂಗ್. ಸೊ ಫಾರ್ ದಟ್ ಹಿ ಇಸ್ ಗ್ರೇಟ್ಫುಲ್. ಅಷ್ಟು ಜನದ ಮಧ್ಯ ಯಾರು ಯಾರು ಅಪಸ್ವರ ನುಡಿಸ್ತಿದ್ದಾರೆ ಅಂತಾನು ಕಂಡುಹಿಡಿಬೋದು ಅಂತಂದ್ರೆ ಅವ್ರು ಇನ್ ಎಷ್ಟು ಜ್ಞಾನ ಪಡ್ಕೊಂಡಿದ್ರು ಆಗ. ಅದರಿಂದ ಈವನ್ ವೆದರ್ ಇಟ್ ಇಸ್ SPPA ಆರ್ ಜಾನಕಿ ಅಮ್ಮ ಆರ್ ಎನಿ ಅದರ್ ಸಿಂಗರ್ ಹಿ ಯೂಸ್ ಟು ಕರೆಕ್ಟ್ ಇಲ್ಲ ಇದು ಸ್ವರ ಈ ತರ ಬರಬೇಕು, ಇಲ್ಲಿ ಸ್ವಲ್ಪ ಅಪ್ಶುತಿ ಆಗಿದೆ, ಸ್ವಲ್ಪ ಇಲ್ಲಿ ಫ್ಲಾಟ್ ಆಗಿದೆ, ಸ್ವಲ್ಪ ಶಾರ್ಪ್. ಹಿ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಇಯರ್. ಸೊ ದಟ್ ವಾಸ್ ಐ ಹವ್ ನಾಟ್ ಸೀನ್ ಎನಿಬಡಿ. ಸೊ ಲಿಸನಿಂಗ್ ಕೆಪಾಸಿಟಿ ಎಷ್ಟು ಮುಖ್ಯ ಒಬ್ಬ ಸಂಗೀತಗಾರನಿಗೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಆ್ಯಕ್ಚುಲಿ ಫಸ್ಟ್ ವಿ ಹ್ಯಾವ್ ಟು ಲರ್ನ್ ಟು ಲಿಸನ್ ಆ್ಯಂಡ್ ದೆನ್ ಟು ಸಿಂಗ್. ಅದ್ರ ಜೊತೆ ಆಸ್ ಅ ಬೇಸ್ಮೆಂಟ್ ಟೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸರ್, ರಾಜನ್ ಸರ್ ಅವ್ರ ತಂದೆ ಬಗ್ಗೆ ಹೇಳಿದ್ರಿ, ಲೈಕ್ ಅವ್ರು ಯಾವ ಥರ ಮ್ಯೂಸಿಕ್ ಫೀಲ್ಡಲ್ಲಿದ್ರು ಅಂತ. ಸೊ ಅವ್ರ ತಾಯಿ ಕೂಡ ಮ್ಯೂಸಿಕ್ ಕಲ್ತಿದ್ರ ಹೇಗೆ? ಮ್ಯೂಸಿಕ್ ಕಲ್ತಿದ್ರ ಅಂತಲ್ಲ, ಅದು ಮ್ಯೂಸಿಕ್ ಯಾವಾಗಲೂ ಮನೆಯಲ್ಲಿ ಆ ವಾತಾವರಣ ಇರ್ತಾ ಇರ್ತಲ್ವಾ. ಲೈಕ್ ಮೈ ಗ್ರ್ಯಾಂಡ್ ಫಾದರ್ ಯೂಸ್ ಟು ಪ್ಲೇ ಫ್ಲೂಟ್, ಹಾರ್ಮೋನಿಯಮ್ ಅದೆಲ್ಲ ನುಡಿಸ್ತಾ ಇದ್ರು. ನ್ಯಾಚುರಲಿ ಆ ಮ್ಯೂಸಿಕ್ ವಿಲ್ ಬಿ ದ ಅಲ್ಲಿ ಆ ಗುಣಕ್ತಾ ಇರ್ತಾರಲ್ವಾ. ಸೊ ಈವನ್ ಮೈ ಗ್ರ್ಯಾಂಡ್ ಮದರ್ ಯೂಸ್ ಟು ಸಿಂಗ್ ಅ ಫ್ಯೂ ಸಾಂಗ್ಸ್, ಅಂದರೆ ದೋಸ್ ಟ್ರೆಡಿಷ್ನಲ್ ಸಾಂಗ್ಸ್ ನೀವು ಕೇಳಿರ್ತೀರ. ದಟ್ ಏರಾನಲ್ಲಿ ದೇ ಯೂಸ್ ಟು ಹ್ಯಾವ್ ಸಮ್ ಲಲ್ಬಿ ಸಾಂಗ್ಸ್ ಬರೋದು, ಇಲ್ಲಾಂದ್ರೆ ಹುಟ್ಟಿದ ಹಬ್ಬ ಬಂದರೆ ಅವ್ರದೇ ಒಂದು ಸಪ್ರೇಟ್ ಆಗಿರೋದು ದೇ ಯೂಸ್ ಟು ಹ್ಯಾವ್. ಆ್ಯಂಡ್ ಕೆಲವು ಪೂಜೆ ಮಾಡಿದಾಗ ಅಲ್ಲಿ ದೇ ಯೂಸ್ ಟು ಹ್ಯಾವ್ ಸಮ್ ಡಿವೋಷನಲ್ಸ್ ಅದೆಲ್ಲ ಆ ಥರ ಇರ್ತಾರದು. ಸರ್, ಈಗ ಹಾಡಿದ್ದು ಒಂದು ಹಾಡಿದೆಯಲ್ಲ, ಇದೇ ಇದೇ ಚಿತ್ರದಲ್ಲಿ ಇನ್ನೊಂದು ಸುಂದರವಾದ ಗೀತೆ ಇದೆ, ಗೋಪಿ ಲೋಲ ಅಂತ ಒಂದು ಹಾಡು. ಈ ಇವಾಗ ಕೇಳಿದ್ರು ಅಷ್ಟೇ ಹೊಸದ ತರ ಅನ್ಸುತ್ತೆ. ಸ್ಮಿತಾ, ಆ ಹಾಡನ್ನ ಹಾಡ್ತೀರಾ? ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು. ಒನ್ ಆಫ್ ಮೈ ಫೇವರೇಟ್ಸ್ ಟು, ಅಂಡ್ ಸುಶೀಲಮ್ಮ ಬಹಳ ಬಹಳ ಚೆನ್ನಾಗಿ ಹಾಡಿದ್ದಾರೆ ಅದರಲ್ಲಿ. ಚೆನ್ನಾಗಿದೆ ಅಲ್ವಾ? ಲೈಕ್ ಹಳೆ ಸಾಂಗ್ನ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ, ಅನ್ಪ್ಲಗ್ ವರ್ಷನ್ ಆಗಿದ್ರೆ ಚೆನ್ನಾಗಿದೆ. ಆಮೇಲೆ ನೀವಿಬ್ರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದೀರಾ. ಆ್ಯಂಡ್ ನೀವಿಬ್ರು ರಾಜನ್ ಸರ್ ಸ್ಟೂಡೆಂಟ್ ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಇಟ್ಸ್ ರಿಯಲಿ ಅ ನೈಸ್ ಥಿಂಗ್ ಟು ನೋ ಅಬೌಟ್ ದ್ಯಾಟ್. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ರಾಜನ್ ಸರ್ ಅಂತ ಕೇಳಿದಾಗ ನಾನು ನಾಗೇಂದ್ರ ಸರ್ ಬಗ್ಗೆನೂ ಕೇಳಿದ್ದೀನಿ. ಅವರಿಬ್ರು ಡುವೋ ತುಂಬ ಫೇಮಸ್ ಇತ್ತು. ಸೊ ನಾಗೇಂದ್ರ ಸರ್ ಬಗ್ಗೆ ತಿಳ್ಕೊಳೋಕ್ಕೆ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅವ್ರ ಬಗ್ಗೆ ಯಾವಾಗ ತಿಳ್ಕೊಳ್ಳೋಣ ನಾವು? ಖಂಡಿತ ತಿಳ್ಕೊಳ್ಳೋಣ ಶ್ವೇತಾ. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ರಾಜನ್ ಸರ್ ಅವರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಶ್ರೀ ಅನಂತ್ ಸರ್ ಅವರು ನಮ್ಮ ಜೊತೆ ನೆಕ್ಸ್ಟ್ ಎಪಿಸೋಡ್ನಲ್ಲೂ ಇರ್ತಾರೆ. ಆಗ ನಾಗೇಂದ್ರ ಸರ್ ಬಗ್ಗೆ ಹಲವಾರು ಮಾಹಿತಿಗಳನ್ನು ಅವರು ನಮಗೆ ತಿಳಿಸ್ಕೊಡ್ತಾರೆ. ಸೊ ನೀವೊಂದು ವಿಷಯ ಮರಿಬಾರ್ದು, ರಾಜನ್ ನಾಗೇಂದ್ರ ಯೂಟ್ಯೂಬ್ ಚಾನೆಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.